ನೀವು ಇಷ್ಟಪಡುತ್ತಿರುವವರು ನಿಮ್ಮಿಂದ ದೂರ ಆಗಿದ್ದಾರೆಯೇ? ಹಾಗಾದರೆ ಉಪ್ಪು ಮತ್ತು ಗರಿಕೆಯಿಂದ ಈ ಒಂದು ಸುಲಭ ಹಾಗೂ ಸರಳ ಶಕ್ತಿಶಾಲಿ ತಂತ್ರವನ್ನು ಮಾಡುವುದರ ಮೂಲಕ ನಿಮ್ಮನ್ನು ಬಿಟ್ಟು ಹೋದವರನ್ನು ಅಥವಾ ನಿಮಗೆ ಇಷ್ಟವಾದ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳಬಹುದು. ಹಾಗಾದರೆ ಈ ತಂತ್ರವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಈ ತಂತ್ರವನ್ನು ಮಾಡಲು ನಿಮಗೆ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ಉಪ್ಪು, ಉಪ್ಪು ಅಂದರೆ ಕಲ್ಲು ಪಲ್ಲ ಪುಡಿ ಉಪ್ಪು ಮತ್ತು ಗರಿಕೆ ಹುಲ್ಲು ಸ್ವಲ್ಪ ಬೇಕಾಗುತ್ತೆ ವೀಕ್ಷಕರೇ. ಈ ತಂತ್ರವನ್ನು ನೀವು ಯಾವ ದಿನ ಬೇಕಾದರೂ ಮಾಡಬಹುದು, ಸಂಜೆ ಹೊತ್ತು ಮಾಡಬೇಕು. ವೀಕ್ಷಕರೇ, ಮೊದಲಿಗೆ ಒಂದು ಬಿಳಿಯ ಹಾಳೆಯ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ನಂತರ ನಾವು ಈಗ ಡಿಸ್ಪ್ಲೇಯಲ್ಲಿ ಕೊಡುತ್ತಿರುವಂತಹ ಈ ಮಂತ್ರವನ್ನು 121 ಬಾರಿ ಹೇಳುತ್ತಾ ಗರಿಕೆ ಹುಲ್ಲಿನಿಂದ ಆ ಉಪ್ಪಿಗೆ ಸ್ಪರ್ಶಿಸಬೇಕು. ನಾವು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಈ ರೀತಿಯಲ್ಲಿ ಸ್ಪರ್ಶಿಸಬೇಕು. ಈ ಮಂತ್ರವನ್ನು 121 ಬಾರಿ ಹೇಳಿದ ನಂತರ ಆ ಉಪ್ಪನ್ನು ತೆಗೆದುಕೊಂಡು ಹೋಗಿ ನಿಮಗೆ ಯಾರು ವಶ ಆಗಬೇಕೋ, ನಿಮ್ಮ ಜೊತೆ ಸೇರಬೇಕು ಅಂತ ಇದ್ದೀರಾ ಅವರ ಮನೆಯ ಬಳಿ ಹಾಕಿ ಬನ್ನಿ, ಅಥವಾ ಅವರು ಎಲ್ಲಿ ನಡೆದಾಡ್ತಾರೋ ಅಂಥ ಸ್ಥಳದಲ್ಲಿ ಹಾಕಿ ಬನ್ನಿ ವೀಕ್ಷಕರೇ. ಇಷ್ಟು ತಂತ್ರವನ್ನು ಮಾಡಿ ನೋಡಿ ವೀಕ್ಷಕರೇ. ಆದಷ್ಟು ಬೇಗ ನೀವು ಇಷ್ಟಪಡುತ್ತಿರುವವರು ಅಥವಾ ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮ ಜೊತೆ ಸೇರುತ್ತಾರೆ ಖಂಡಿತ. ಒಂದು ವೇಳೆ ಇದನ್ನೆಲ್ಲ ನಮಗೆ ಮಾಡೋದಕ್ಕಾಗೋದಿಲ್ಲ, ಕಷ್ಟ ಅಂತ ಅನಿಸಿದರೆ ಈ ಕೂಡಲೇ ಈ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ನಮಸ್ಕಾರ.